ಎಲ್ರಿಗೂ ನಮಸ್ಕಾರ. ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಒಬ್ರು ವಿಡಿಯೋ ಮಾಡಿ ನನ್ನ ಒಂದಷ್ಟು ಕ್ವೆಶ್ಚನ್ ಕೇಳಿದ್ರು. ಅದಕ್ಕೆ ಆನ್ಸರ್ ಮಾಡೋಣ ಅಂತಾನೆ ಬಂದಿನಿ. ಮೊದಲನೇ ಕ್ವೆಶ್ಚನ್ ಏನಂದ್ರೆ, ನಾನು ರೈತರ ಭೂಮಿನ ಕಿತ್ತುಕೊಂಡು ಅಲ್ಲಿ ರೆಸಾರ್ಟ್ ಮಾಡಿದೀವಿ ಅಂತ. ದಯವಿಟ್ಟು ತಾವೇನಾದ್ರೂ ಹೇಳಕ್ ಮುಂಚೆ ಏನೋ ದಾಖಲೆಗಳನ್ನ ಪರಿಶೀಲಿಸಿ. ಸುಮಾರು 13-14 ವರ್ಷದಿಂದ ವಿಲೇಜ್ ಅಂತ ಒಂದು ರೆಸಾರ್ಟ್ ಇತ್ತದು. ಅದು ಆಕ್ಷನ್ ಬಂದಿತ್ತು. ಆಕ್ಷನ್ ಅಲ್ಲಿ ಗವರ್ಮೆಂಟ್ ಇಂದ ಡೈರೆಕ್ಟ್ ಪರ್ಚೇಸ್ ಮಾಡಿ ನಾವು ರುಪೀಸ್ ಅನ್ನ ರೆಸಾರ್ಟ್ ಮಾಡಿರೋದು. ಅದು ರೆಸಾರ್ಟೇ ಅದು. ಅದ್ರ ಹಿಂದ್ಗಡೆ ಇರೋದು ಏನೋ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂದ್ರೆ ಜಮೀನು. ಅದು ಶಿವಣ್ಣ ಅವರಿಂದ ಪರ್ಚೇಸ್ ಮಾಡಿದ್ದು. ಅದು ಇವತ್ತು ಕೂಡ ಅಲ್ಲಿ ನಾವು ವ್ಯವಸಾಯ ಮಾಡ್ತಾ ಇದೀವಿ. ಹಲವಾರು ತರಕಾರಿ ಗಿರ್ಕಾರಿ ಬೆಳೆದಿರೋದೆಲ್ಲ ನಾನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡು ಇದ್ದೀನಿ. ಅದನ್ನು ನೋಡಿ, ಬೇಕಾದ್ರೆ ನಿಮ್ಗೆ ಅಷ್ಟು ಡೌಟ್ ಇದ್ರೆ ಬೇಕಾದ್ರೆ ರೆಸಾರ್ಟ್ಗೂ ಬಂದು ನೋಡಿ. ಅದ್ರ ಹಿಂದೆ ಇರೋ ಜಮೀನು ನೋಡಿ. ಅದಕ್ಕೂ ಇದಕ್ಕೂ ಒಂದೇ ಅಂತ ಇದು ಮಾಡಬೇಡಿ. ಎರಡನೇದಾಗಿ, ನೀವು ಹೇಳ್ತಿದ್ರಿ ಯಾಕೆ ಹೋರಾಟಗಳಲ್ಲಿ ನೀವು ಭಾಗವಹಿಸಿಲ್ಲ, ಈಗಿರೋ ಏನೋ ಆಡಳಿತನ ಯಾಕೆ ನೀವು ಖಂಡಿಸಲ್ಲ ಅಂತ. ನೀವು ನನ್ನ ಫಾಲೋ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಹಿಂದೆ ಬೇರೆ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ನಾವು ಯಾವುದನ್ನು ಖಂಡಿಸಿಲ್ಲ. ಅದ್ರ ಹಿಂದೆ ಇನ್ನೊಂದು ಪಕ್ಷ ಅಧಿಕಾರದಲ್ಲಿದ್ದಾಗಲೂ ನಾವು ಯಾವುದನ್ನು ಖಂಡಿಸಿಲ್ಲ, ಹೋರಾಟ ಮಾಡಿಲ್ಲ ಖಂಡಿತ. ಯಾಕಂದ್ರೆ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಯಾಕಂದ್ರೆ ನನಗೆ ಒಂದು ಗೊತ್ತು, ಮೂಲವಾಗಿ ಇಲ್ಲಿ ಜನ ಬದಲಾವಣೆ ಆಗಬೇಕು. ನಾವು ನಾಯಕ ಸಂಸ್ಕೃತಿಯಿಂದ ರಾಜಕೀಯನ ಬಿಸ್ನೆಸ್ ಮಾಡಿಬಿಟ್ಟು ಅಲ್ಲಿ ಸಾವಿರಾರು ಕೋಟಿ ಹಣ ಹೂಡಿಕೆ ಮಾಡೋದಕ್ಕೆ ಕಾರಣ ನಾವು ಕೂಡ. ಯಾಕಂದ್ರೆ ಪ್ರಚಾರ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಜಾತಿ ಧರ್ಮ ಇಲ್ದಿರೋ ನಾವು ಓಟ್ ಹಾಕಲ್ಲ. ಅದು ನಮ್ಮ ತಪ್ಪು. ಆದ್ರಿಂದ ನನ್ನ ಹತ್ರ ಇರುವಂತ ಜನರಿಗೆ ನಾನೊಂದು ಪಕ್ಷ ಮಾಡಿದ್ದೀನಿ. ಇದು ಜನರ ಪಕ್ಷ, ನೀವು ನನ್ನ ಪಕ್ಷ ಅಂತ ಅನ್ಕೊಂಬೇಡಿ. ನಮ್ದು ಯಾವುದೋ ಒಂದು ಜಾತಿ, ನಾನೊಬ್ಬ ಜಾತಿಗೋಸ್ಕರ ನಾನು ಕೆಲಸ ಮಾಡೋನು ಅಂತ ನೀವು ಹೇಳ್ತೀರನ್ನೋ ಕಾರಣಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು. ನಾನು ಎಲೆಕ್ಷನ್ ನಿಲ್ಲಲ್ಲ, ನಾನೊಬ್ಬ MLAನೂ ಆಗಲ್ಲ, ಚೀಫ್ ಮಿನಿಸ್ಟರ್ ಆಗಲ್ಲ, ಏನೂ ಆಗಲ್ಲ ಅಂತ. ಯಾಕೆ ಅಂದ್ರೆ ಇದು ಜನಗಳ ಪಕ್ಷ, ಇಲ್ಲಿ ಜನಗಳೇ ಬಂದು ನಿಂತ್ಕೊಂಡು ಜನಗಳ ಅಭಿಪ್ರಾಯದಂತೆ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿರೋದು. ಇನ್ನೂ ಒಂದು ಹೇಳ್ತೀನಿ, ನೀವು ಹೇಳಿದೀರಾ ಪ್ರಣಾಳಿಕೆ ಕೊಡಲ್ಲ, ನೀವು ಇಷ್ಟ ಬಂದಂಗೆ ಜನಗಳು ಹೇಳ್ದಂಗೆ ಮಾಡ್ತೀನಿ ಅಂತೀರಾ ಅಂತ. ಖಂಡಿತ ಪ್ರಣಾಳಿಕೆ ಕೊಡ್ತೀವಿ. ತಾವು ಯಾವ್ದಾರ ಪಕ್ಷಕ್ಕೆ ನೀವೇನರ ಸಂಬಂಧ ಇದ್ರೆ ಈಗಿನ ಅಧಿಕಾರ ವರ್ಗ ಕೇಳಿ, ಒಂದು ಕಾನೂನು ತರ ಕೇಳಿ. ಪ್ರಣಾಳಿಕೆ ಅನ್ನೋದು ಬಡ್ಜೆಟ್ ಮೇಲೆ ಕರೆಕ್ಟಾಗಿ ತಿಳ್ಕೊಂಡು, ಬಡ್ಜೆಟ್ ತಿಳ್ಕೊಂಡು ಅದ್ರ ಮೇಲೆ ಪ್ರಣಾಳಿಕೆ ಕೊಡಬೇಕು. ಆ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಆಶ್ವಾಸನೆಗಳು ಅವ್ರು ಈಡೇರ್ಸಕ್ ಆಗಿಲ್ಲ ಅಂದ್ರೆ ಕೆಳಗಿಳಿಯುವಂತ ಒಂದು ಕಾನೂನು ಬರಬೇಕು. ಆತರ ಕಾನೂನು ಬಂದಾಗ ನಾನು ಪ್ರಣಾಳಿಕೆ ಕೊಡ್ತೀನಿ. ಬೇಕಾದ್ರೆ ಈಗ ಆತರ ಕಾನೂನು ಇಲ್ದಿರೋದ್ರಿಂದ ನಾವು ಸುಳ್ಳು ಸುಳ್ಳು ಏನೇನೋ ಪ್ರಣಾಳಿಕೆ ಕೊಟ್ಟು ಆಶ್ವಾಸನೆ ಕೊಡಬಾರ್ದನ್ನೋ ಕಾರಣಕ್ಕೋಸ್ಕರ ಜನಾಭಿಪ್ರಾಯ, ಜನರ ಡಿಮ್ಯಾಂಡೇ ನಮ್ಮ ಮ್ಯಾನಿಫೆಸ್ಟೋ, ನಮ್ಮ ಪ್ರಣಾಳಿಕೆ ಅಂತ ಹೇಳಿರೋದು. ಇದ್ರ ಮೇಲೆ ಇನ್ನೇನು ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ. ಇರ್ಲಿ ನೋಡಿ, ಇದನ್ನ ನಾವೇ ಮಾಡಬೇಕು ಅಂತಿಲ್ಲ, ಎಲ್ಲ ಸೇರಿ ಮಾಡಬೇಕಾದ್ದು. ಈಗ ನೀವು ಯಾರನ್ನ ಇಷ್ಟಪಡ್ತೀರೋ ಆ ರಾಜಕೀಯ ಪಕ್ಷಗಳು ಕೂಡ ಇದನ್ನು ಮಾಡಬಹುದು. ನೀವು ಅವ್ರನ್ನೂ ಕೇಳಬಹುದು. ಅವರೇ ಪ್ರಜಾಕೀಯ ಮಾಡ್ತೀವಿ ಅಂದ್ರೆ ಅವರೇ ಈ ವಿಚಾರಗಳು ಹಿಂಗೆ ಮಾಡ್ತೀವಿ, ಹಣ ಇಲ್ದಿರೋ ಅಂತ ಜಾತಿ ಧರ್ಮ ತರದೇನೆ ಬರೀ ಬಡ್ಜೆಟ್ ಪ್ರಣಾಳಿಕೆ ಅದನ್ನು ಮಾಡದೇ ಇದ್ರೆ ಕೆಳಗಿಳಿಯುವಂತ ಒಂದು ಪದ್ಧತಿಲಿ ಒಂದು ರಾಜಕೀಯ ಪಾರ್ಟಿ ಯಾವ್ದಾರ ಬಂದ್ರೆ ಎಲ್ಲ ಪ್ರಜಾಕೀಯದವರು ನಾವು ಸಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಹೇಳ್ತೀನಿ, ಏನೋ ನಾವು ಜಾತಿ ಬಗ್ಗೆ ಮಾತಾಡೋದೇ ಜಾತಿ ಮತ್ತೆ ಬೆಳೆಸ್ದಂಗೆ, ಅದರಿಂದ ಮಾತಾಡ್ತಿಲ್ಲ. ಇದ್ರ ಮೇಲೆ ಏನ್ ಹೇಳಬೇಕು ಗೊತ್ತಾಗ್ತಿಲ್ಲ. ನೋಡಿ, ನಿಮ್ಗೆ ಸರಿ ಅನ್ಸಿದ್ರೆ ನೀವು ಮಾಡಿ. ನನ್ನ ಬಲವಂತ ಏನಿಲ್ಲ, ನಾನು ಯಾವ ಒಂದು ಆಸೆ ಇಟ್ಕೊಂಡು ಇಲ್ಲಿ ಬಂದಿಲ್ಲ. ಇದು ಪ್ರಜೆಗಳಿಂದ ಆಗಬೇಕು ಅನ್ನೋ ಆಸೆ ನನಗೆ, ನನ್ನ ಹೆಸರೇ ಇಲ್ದಿರುವಂತ ಪ್ರಜಾಕಿ ಆಗಬೇಕು ಅನ್ನೋ ಆಸೆ ನನಗೆ. ನನ್ನಿಂದ ಬದಲಾವಣೆ ಆಯಿತು ಅಂತ ಬರಬಾರದು, ಪ್ರಜೆಗಳಿಂದ ಒಂದು ದೊಡ್ಡ ಬದಲಾವಣೆ ಆಯಿತು ಅನ್ನೋದಕ್ಕೋಸ್ಕರ ಪ್ರಜಾಕೀಯ ಮಾಡಿರೋದು. ಇದು ನಿಮ್ಗಳ ಕೈಲಿದೆ, ಯೋಚನೆ ಮಾಡಿ. ಇನ್ನೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ನೀವು ಶೇರ್ ಮಾಡ್ಕೊಂಡಿದ್ದಕ್ಕೆ, ಕ್ವಶನ್ ಕೇಳಿದ್ದಕ್ಕೆ ನನ್ನ ಕೈಲಾದಷ್ಟು ಉತ್ತರಿಸಿದ್ದೀನಿ. ಯಾವುದೇ ಆದರೂ ಡಾಕ್ಯುಮೆಂಟ್ಸ್ ನೋಡಿ, ಎಲ್ಲ ವಿಚಾರಿಸಿ ಮಾತಾಡಿ. ಯಾಕಂದ್ರೆ ಮಿಸ್ಲೀಡ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ತಪ್ಪು ಮನವರಿಕೆ ಆಗುತ್ತೆ. ಆತರ ಮಾಡಬೇಡಿ. ಒಂದು ವಿಚಾರಕ್ಕೆ ಬೆಲೆ ಕೊಡಿ, ವ್ಯಕ್ತಿಗೆ ಕೊಡಬೇಡಿ ಅಂತ ಕೇಳ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.